ಕಾರ್ಮಿಕ ನ್ಯೂಸ್ಗೆ ಸ್ವಾಗತ. ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕಾರ್ಮಿಕರು ನೌಕರರು ಹಾಗೂ ಪುರಸಭೆ ಪೌರ ಕಾರ್ಮಿಕರಿಗೆ ತೀವ್ರ ಸಂಕಷ್ಟ ಎದುರಾಗಿದ್ದು ಮಾಲೂರು ಶಾಸಕರಾದ ಕೆವೈ ನಂಜೇಗೌಡರು ಉಚಿತ ದಿನಸಿ ಕಿಟ್ ವಿತರಣೆ ಮಾಡಿದರು. ಮಾಲೂರಿನ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು. ಮಾಲೂರು ತಾಲೂಕಿನಲ್ಲಿ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಈ ನಿಟ್ಟಿನಲ್ಲಿ ಜನರ ಸೇವೆಗೆ 3 ಆಂಬ್ಯುಲೆನ್ಸ್ ಹಾಗೂ ಮಾಲೂರು ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಸ್ಯಾನಿಟೈಸರ್ ಸಿಂಪಡಿಸುವ ವಾಹನಕ್ಕೆ ಚಾಲನೆ ನೀಡಿದರು. ಇನ್ನು ಮಾಲೂರು ತಾಲೂಕಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದು ನಿಯಂತ್ರಿಸುವ ಸಲುವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಬಳಿ ಚರ್ಚಿಸಿದ್ದು 1 ವಾರಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡಲು ತೀರ್ಮಾನ ಮಾಡಿದ್ದೇನೆ. ಈ ಕುರಿತು ಮಾಲೂರು ತಾಲೂಕು ಆಡಳಿತ ಜೊತೆಯೂ ಸಭೆ ನಡೆಸಲಾಗಿದೆ. ವಾರದ 2 ದಿನಗಳು ಮಾತ್ರ ಬೆಳಗ್ಗೆ 6 ರಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗುವುದು. ವೈಯಕ್ತಿಕವಾಗಿ ಇಂದಿರಾ ಕ್ಯಾಂಟೀನ್ ತೆರೆದಿದ್ದು ಹಸಿದವರಿಗೆ ಅನ್ನ ನೀಡುವ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಜೊತೆಗೆ 35,000 ಪೌರ ಕಾರ್ಮಿಕರು ಆಶಾ ಕಾರ್ಯಕರ್ತರಿಗೆ ಹಾಗೂ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ತರಕಾರಿ ವಿತರಿಸುವ ಗುರಿಯನ್ನು ಹೊಂದಿದ್ದೇನೆ. ತಾಲೂಕಿನ ಜನತೆಯ ಜೊತೆ ಸದಾ ಸಂಪರ್ಕದಲ್ಲಿದ್ದು ಜನರ ಸಂಕಷ್ಟದ ಜೊತೆ ಇರುತ್ತೇನೆ ಎಂದರು. ವರದಿ ಇನಾಯತ್, ಈ7 ನ್ಯೂಸ್, ಮಾಲೂರು. ಇನ್ನೊಂದು ವಿಷಯ, ಈ ಎರಡನೇ ಅಲೆ ಪ್ರಾರಂಭ ಆದ ದಿನದಿಂದ ಹಿಡಿದು ಪ್ರತಿದಿನ ನನ್ನ ತಾಲೂಕಿನ ಆಡಳಿತ, ತಾಲೂಕಿನ ಅಧಿಕಾರಿಗಳು, ತಹಸೀಲ್ದಾರ್, ಇಒ, THO, ಚೀಫ್ ಆಫೀಸರ್ಸ್, ಪೊಲೀಸ್ ಇಲಾಖೆ, ನಾನು 6 ಜನ ಪ್ರತಿ ಡೇ ಮುನ್ಸಿಪಲ್ ಅಧ್ಯಕ್ಷರು 10:30 to 11 ಗಂಟೆ ಹಾಫ್ ಅನ್ ಅವರ್ ಪ್ರತಿ ದಿವಸ ಮೀಟಿಂಗ್ ಮಾಡುವಂಥದ್ದು. ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಾಸಕ ಪ್ರತಿ ಡೇ ತಾಲೂಕಿನಲ್ಲಿ ಈ ಕೊರೋನಾ ಪ್ರಾಬ್ಲಮ್ಸ್ ತಿಳ್ಕೊಳ್ಳೋದು, ಅದಕ್ಕೆ ಪರಿಹಾರವನ್ನು ಹುಡುಕುವಂತ ಕೆಲಸ ಪ್ರತಿ ದಿವಸ ಮಾಡ್ತಾ ಇರೋದು. ಎರಡನೇ ಅಲೆ ಪ್ರಾರಂಭ ಆಗಿದ್ದರಿಂದ ಇವತ್ತುವರೆಗೂ ಮಾಡ್ಕೊಂಡು ಬರ್ತಾ ಇರೋದು. ಅದ್ರ ಜೊತೆಗೆ ವಿಶೇಷವಾಗಿ ಇನ್ನೊಂದು ತೀರ್ಮಾನ ತಗೊಳ್ಳೇಬೇಕಾಗ್ತದೆ. ಮಾಲೂರು ತಾಲೂಕಲ್ಲಿ ನಾವು ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಪಾಸಿಟಿವ್ ಕೇಸ್ ಅತಿ ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿ ಮಾಲೂರು ಆಗ್ತಾ ಇರೋದ್ರಿಂದ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾಪ ಮಾಡಿದ್ದೇನೆ. ನೀವು ಸರ್ಕಾರ ಗಮನ ತರ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾವು ವಾರದಲ್ಲಿ 2 ದಿವಸ ಮಾತ್ರ 6 ರಿಂದ 10 ಗಂಟೆವರೆಗೂ ಅಂಗಡಿಗಳು ಓಪನ್ ಮಾಡೋದು, ಟೋಟಲ್ ಲಾಕ್ಡೌನ್ ಮಾಡ್ತೀವಿ. ಮಾಲೂರು ತಾಲೂಕಿನ ಆಡಳಿತ ತೀರ್ಮಾನ ತಗೊಂತೀವಿ, ನೀವು ಅದಕ್ಕೆ ಸೀಲ್ ಡೌನ್ ಮಾಡ್ತೀವಿ. ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟರು ಸರಿ, ಕೊಡದೇ ಸರಿ, ತಮ್ಮ ಗಮನಕ್ಕೆ ತರ್ತಾ ಇದೀವಿ ಅಂತ ಇವತ್ತೊಂದು ಸಭೆ ಮಾಡಿ ತಹಸೀಲ್ದಾರ್ ಮುಖ್ಯನ ಒಂದು ಲೆಟರ್ ಕೂಡ, ಪ್ರಸ್ತಾವನೆ ಕೂಡ ಜಿಲ್ಲಾಧಿಕಾರಿ ಕಳಿಸ್ಕೊಟ್ಟಿದ್ದೀನಿ. ನಾನು ನೇರವಾಗಿ ಪೊಲೀಸ್ ಸಂಪರ್ಕದಲ್ಲಿದ್ದೀನಿ. ಈ ತೀರ್ಮಾನ ನಾವು ತಗೊಂಡೇ ಇದ್ರೆ ತುಂಬಾ ಕಷ್ಟ ಆಗ್ತದೆ. ಅದರಿಂದ ವಾರಕ್ಕೆ 8 ದಿವಸದಲ್ಲಿ 2 ದಿವಸ ಮಾತ್ರ 6 ರಿಂದ 10 ಗಂಟೆವರೆಗೂ ಪ್ರತಿ ದಿವಸ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ. ಏನು ರೇಷನ್ ಮತ್ತೆ ಇನ್ನೊಂದು ನೀವು ವಾರಕ್ಕೊಂದ್ಸಲ ತಗೊಂಡೋಗಿ ಅಂದ್ರು ಕೂಡ ಮುಂದೆ ಬರ್ತಾರೆ ಜನ, ದಿನಾ ತಗೊಂಡೋಗಿ ಅಂದ್ರು ಬರ್ತಾರೆ. ಆದ್ರಿಂದ ನಮ್ಮ ತಾಲೂಕಿನ ಆಡಳಿತ ನಾವು ತೀರ್ಮಾನ ತಗೊಬೇಕು ಅಂತೇಳಿ ಇವತ್ತೊಂದು ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ.